ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಜ್ಯೋತಿ ನಗರದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಿಸುವ ಬಗ್ಗೆ ಹಾಲಿ ಇರುವ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದ ಶಿರಾ ತಹಶೀಲ್ದಾರ್ ನಹೀದ ಜಂಜಂ. ಶಿರಾ ನಗರದ 4ನೇ ವಾರ್ಡಿನಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ಕಟ್ಟಡವಿಲ್ಲದೆ ಮಕ್ಕಳು ಸೋರುತ್ತಿರುವ ಶೆಡ್ ಮಳಿಗೆಯಲ್ಲೇ ಕಳೆದ 15 ವರ್ಷಗಳಿಂದ ತಮ್ಮ ಕಲಿಕೆ ಪ್ರಾರಂಭಿಸಿದರೂ ಕೂಡ ಹೊಸ ಅಂಗನವಾಡಿ ಕೇಂದ್ರವಾಗಲಿಲ್ಲ. ಈ ವಾರ್ಡಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡ ಜನರು ತಮ್ಮ ಮಕ್ಕಳನ್ನು ದುಡ್ಡು ಕೊಟ್ಟು ಖಾಸಗಿ ಪ್ಲೇಹೋಮ್ಗೆ ಸೇರಿಸುವ ಚೈತನ್ಯವಿಲ್ಲದ ಕಾರಣ ಅದನ್ನೇ ಅವಲಂಬಿಸಿರುತ್ತಾರೆ. ಶಿರಾದ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಜಾಗವಿದ್ದರೂ ಸಹ ಅಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಿಸಲು 15 ವರ್ಷಗಳಿಂದ ಬಿಇಒಗಳು ಅನುಮತಿ ನೀಡದೆ ಬರೀ ಬಾಯಿ ಮಾತಿನಲ್ಲಿ ಸಮಾಧಾನ ಪಡಿಸುತ್ತಾರೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಹೊಸ ಕಟ್ಟಡ ಕಟ್ಟಲು ಜಾಗ ಕೊಡದೆ ಇರುವ ಜಾಗಕ್ಕೂ ಅನುಮತಿ ನೀಡದೆ ಮಕ್ಕಳು ಶೆಡ್ನಲ್ಲಿ ಇರುವಂತಾಗಿದೆ. ಶಿಲ್ದ ನಹೀದ ಜಂಜಂ ರವರು 4ನೇ ವಾರ್ಡಿನ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ವಾಸ್ತವ ಸ್ಥಿತಿಯ ವಿವರ ಪಡೆದರು. ಜೊತೆಗೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಿಸುವುದರ ಬಗ್ಗೆ ವೀಕ್ಷಣೆ ನಡೆಸಿದರು. ಈ ಸಮಯದಲ್ಲಿ ಒಂದು ದಿನ ಇಲ್ಲೇ ವಾಸ್ತವ್ಯ ಹೂಡಿ ಗ್ರಾಮ ಸಭೆ ನಡೆಸುವುದಾಗಿ ತಿಳಿಸಿದರು. ಶಿರಾದ ವಿವಿಧ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಕಟ್ಟಡಗಳ ದುರಸ್ತಿ ಹಾಗೂ ಅವಶ್ಯವಿರುವ ಸಾಮಗ್ರಿಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದ ಚಿತ್ರದುರ್ಗದ ಸಂಸದ ಎ ನಾರಾಯಣ ಸ್ವಾಮಿ. ಆಯ್ತು ರೀ, ಎಷ್ಟೋ ಸಿಗ್ಲು ಬಂದಿದ್ದೆ ಅಕೌಂಟ್ಸ್ ನೋಡ್ಬೇಕಲ್ಲ ಒಂದ್ಸಾರಿ ನೋಡಿ. ಇದೊಂದು ಮಾಡಾಕಾದ್ರೆ ನಿಮ್ಮ ಮಕ್ಳು ಹೆಂಗೆ ಕೂತ್ಕೊಂತಾರೆ? ಅದನ್ನ ಮ್ಯಾಲ್ ಬಿದ್ಬಿಟ್ಟು ಹೊಡೆದ್ಬಿಟ್ಟು ಮ್ಯಾಲ್ ಬಿದ್ರೆ ಕತೆ ನೋಟ್ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಮಕ್ಕಳಿದ್ದೀರಾ? ಎಲ್ಲಿ ಟೀಚರ್ ಯಾರು? ಅಷ್ಟೇನೆ. ಯಾಕೆ ಎಲ್ಲಿ ಟೀಚರ್? ಸ್ಪೋರ್ಟ್ಸ್ ಇರೋದಕ್ಕೆ ಹುಡುಗರೆಲ್ಲ ಈ ಸೆಕ್ಷನ್ 48 ಇದೆಯಾ? ಪ್ರತಿ ಕ್ಲಾಸಸ್ಗೆ ಹೆಲ್ಪ್ ಆಗುತ್ತೆ. ಎಲ್ಲ ಸೈನ್ಸ್ ಕ್ಲಾಸಸ್ ಅಂತ ಹೇಳಿದಾಗ ಡಿಜಿಟಲ್ ಕ್ಲಾಸಸ್ ಇದ್ರೆ ಚಾರ್ಟ್ಸ್ ಮೈಕ್ರೋಸ್ಕೋಪ್ಸ್ ಎಲ್ಲ ಇದೆ. ದಿನಾಂಕ 1/9/2019 ದಿನಾಂಕ 30/9/2019 ಮತದಾರರ ಪಟ್ಟಿಯಲ್ಲಿ ಏನಾದರೂ ಲೋಪದೋಷವಿದ್ದಲ್ಲಿ ಅದನ್ನು ಸರಿಪಡಿಸಬೇಕಾಗಿರುತ್ತದೆ ಎಂದು ಶಿರಾ ತಹಶೀಲ್ದಾರ್ ನಹೀದ ಜಂಜಂ ತಿಳಿಸಿದರು. ಭಾರತ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧದಲ್ಲಿ ಅರ್ಹತಾ ದಿನಾಂಕ 1/1/2020 18 ವರ್ಷ ಪೂರ್ಣಗೊಂಡ ಯುವ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಹೆಚ್ಚಿನದಾಗಿ ಸೇರ್ಪಡೆ ಮಾಡುವಂತೆ ನಿರ್ದೇಶನ ನೀಡಿರುತ್ತದೆ.
ಹಾಗೂ ಅರ್ಹತಾ ದಿನಾಂಕ 1/1/2020 18 ವರ್ಷ ಪೂರ್ಣಗೊಂಡಂತಹ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕಾಗಿರುತ್ತದೆ. ಮತದಾರರ ಪಟ್ಟಿಯ ಪರಿಷ್ಕರಣೆಯು ದಿನಾಂಕ 15/10/2019 ದಿನಾಂಕ 30/11/2019 ನಡೆಯಲಿದೆ ಎಂದು ತಹಶೀಲ್ದಾರ್ ನಹೀದಾ ಜಂಜಂ ದಿನಾಂಕ 31/9/2019 ಶಿರಾ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಕಾರ್ಯಾಚರಣೆಯು ಪ್ರಾರಂಭವಾಗುವ ಮುನ್ನ ಹಾಲಿ ಮತದಾರರ ಪಟ್ಟಿಯಲ್ಲಿ ಲೋಪದೋಷಗಳಿದ್ದಲ್ಲಿ ಸದರಿ ಲೋಪದೋಷಗಳನ್ನು ಸರಿಪಡಿಸಬೇಕಾಗಿರುತ್ತದೆ. ದಿನಾಂಕ 1/9/2019 ದಿನಾಂಕ 30/9/2019 ಮತದಾರರ ಪಟ್ಟಿಯ ಪರಿಶೀಲನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಚುನಾವಣಾ ಶಿರಸ್ತಾರ್ ಲಕ್ಷ್ಮೀಕಾಂತ್ ತಿಳಿಸಿದರು. ಏನು ಒಂದು ನಮ್ಮಲ್ಲಿ ಐ ಡಿ ಕಾರ್ಡ್ ವಿತರಣೆ ಆಗಿದೆ ಚುನಾವಣಾ ಆಯೋಗದಿಂದ, ಈ ಕಾರ್ಡ್ಗಳನ್ನೆಲ್ಲ ಬದಲಾವಣೆ ಮಾಡಿ ಸ್ಮಾರ್ಟ್ ಕಾರ್ಡ್ ಮಾಡಿಕೊಡ್ತಾರಂತೆ. ಅದು ಕೂಡ ಈಗ ಒಂದು ಸಿದ್ಧತೆ ನಡೀತಾ ಇದೆ. ಜೊತೆಗೆ ಚುನಾವಣಾ ಸಿದ್ಧತೆ ನಡೀತಾ ಇದೆ. ಜೊತೆಗೆ ಈಗ ನಮ್ಮಲ್ಲಿ ಹೆಚ್ಚಿನ ಶಿರಾ ನಗರದ ರಂಗನಾಥ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕ್ರೀಡೆ, ಎನ್ಎಸ್ಎಸ್, ಸ್ಕೌಟ್ಸ್ ಮತ್ತು ಗೈಡ್ಸ್, ರೆಡ್ ರಿಬ್ಬನ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಬಿ ಸತ್ಯನಾರಾಯಣ್ ನೆರವೇರಿಸಿದರು. ದಿನಾಂಕ 31/8/2019 ಶನಿವಾರದಂದು ರಂಗನಾಥ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ 2019-20 ಸಾಲಿನ ಕ್ರೀಡೆ, ಸಾಹಿತ್ಯ, ಸಾಂಸ್ಕೃತಿಕ, ಸ್ಕೌಟ್ಸ್ ಮತ್ತು ಗೈಡ್ಸ್, ರೆಡ್ ರಿಬ್ಬನ್ ಕಾರ್ಯಕ್ರಮಗಳ ಉದ್ಘಾಟನೆ ಹಾಗೂ ದಿವಂಗತ ಕೆ ಮಲ್ಲಣ್ಣ ಸ್ಮಾರಕ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಶಿರಾ ಶಾಸಕರಾದ ಬಿ ಸತ್ಯನಾರಾಯಣರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ನರಸಿಂಹಗಿರಿ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಹನುಮಂತನಾಥ ಸ್ವಾಮೀಜಿಯವರು, ಮಾಜಿ ಸಚಿವರಾದ ಟಿಬಿ ಜಯಚಂದ್ರ, ಮಾಜಿ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪನವರು, ಕುಂಚಿಟಿಗರ ಸಂಘದ ಕಾರ್ಯದರ್ಶಿಗಳಾದ ಆರ್ ನಾಗರಾಜು, ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ್ರು, ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಿಯವರು, ರಂಗನಾಥ ಕಾಲೇಜಿನ ಆಡಳಿತಾಧಿಕಾರಿಗಳಾದ ಮಹೇಂದ್ರಪ್ಪ ಅವರು, ಸದಸ್ಯರುಗಳಾದ ಜಯಪ್ರಕಾಶ್, ರಾಜಣ್ಣ, ಆರ್ ಜನಾರ್ದನ್, ಜುಂಜಯ್ಯನವರು, ಡಿಸಿ ಅಶೋಕ್, ಎಂಆರ್ ಶಶಿಧರ್ ಗೌಡ, ಅಜಯ್ಗೌಡರವರು, ಲಕ್ಷ್ಮಣಗೌಡ, ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಎಂ ಲೋಕನಾಥ್, ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಎಂ ಲೋಕನಾಥ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮ ಮುಂದುವರಿಯುತ್ತಾ ಕಾರ್ಯಕ್ರಮದ ಉದ್ಘಾಟನಾ ವೇದಿಕೆಯ ಮೇಲಿರ್ತಕ್ಕಂಥ ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕೌಟ್ಸ್, ಗೈಡ್ಸ್, ಕ್ರೀಡೆ, ಸಾಹಿತ್ಯ, ರೆಡ್ ರಿಬ್ಬನ್ ಕಾರ್ಯಕ್ರಮ ಇವೆಲ್ಲ ಅವಶ್ಯಕವಾದ ಕಾರ್ಯಕ್ರಮ. ಇವತ್ತೇನು ತಮಗೆಲ್ಲರಿಗೂ ಇಲ್ಲಿ ಒಂದು ರೀತಿಯ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಅದನ್ನು ತಾವೆಲ್ಲ ಉತ್ತಮವಾಗಿ ಕಲ್ತ್ಕೊಂಡು ಬಹಳಷ್ಟು ಜನ ಅದರ ಬಗ್ಗೆ ಹೆಚ್ಚು ತಿಳುವಳಿಕೆ ಇರತಕ್ಕಂಥ ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿ ಮನದಟ್ಟು ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಸಂಬಂಧ ಪ್ರಬುದ್ಧವಾದ ವ್ಯಕ್ತಿಗಳಾಗಿ ಬೆಳೆದು ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತು. ನಾನು ಬಹುಶಃ ನಾನವಾಗ ನನಗೆ ಸುಮಾರು 43 ವಿಶ್ವವಿದ್ಯಾನಿಲಯಗಳು ಬರ್ತಾಯಿದ್ದವು. ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ರಾಜ್ಯಪಾಲರು ನಾನು ಹೋಗಲೇಬೇಕಾಗಿತ್ತು. ನಾವು ಹೋದಾಗೆಲ್ಲ ನಾವು ನೋಡ್ತಾ ಇದ್ದದ್ದು ಅಂತಂದರೆ ಎಲ್ಲಿ ನೋಡಿದರೂ ಕೂಡ ಹೆಣ್ಣು ಮಕ್ಕಳಿಗೆ ಇವತ್ತು ರ್ಯಾಂಕ್ಗಳು ಮೆಡ್ಲ್ಗಳಿಗೆ ಲಗ್ಗೆ ಇಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ದೇಶದಲ್ಲಿ ಆಗ್ತಾ ಇರತಕ್ಕಂಥ ಒಂದು ದೊಡ್ಡ ಬದಲಾವಣೆ. ಹೆಣ್ಣುಮಗಳು ಕಲಿತರೆ ಅವಳೊಬ್ಬರು ಶಾಲೆ ಇದ್ದಂತೆ ಅಂತೇಳಿ ನಾವು ಹೇಳ್ತಾ ಇದ್ವಿ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬರ್ತಾ ಇರ್ತಕ್ಕಂಥದ್ರ
ಈಗ ನಮಗೇನಾಗಿದೆ ಗಂಡು ಮಕ್ಕಳಿಗೆ ಅವರು ಹೆಣ್ಮಕ್ಳು ತಗೊಂತಿರೋದನ್ನ ನಾಗಾಲೋಟದಲ್ಲಿ ಹೋಗ್ತಾ ಇರ್ತಕ್ಕಂಥ ನೋಡಿದ್ರೆ ಇವ್ರಿಗೇನು ರಿಸರ್ವೇಷನ್ ಕೊಡ್ಬೇಕಾ ಗಂಡು ಮಕ್ಕಳಿಗೆ ಅನ್ನೋಂಗೆ ಆಗೋಗಿದೆ. ಆ ಪರಿಸ್ಥಿತಿ ಆಗಿದೆ. ತುಮಕೂರು ಜಿಲ್ಲೆಗೆ ಈಗ ಜಿಲ್ಲಾಧಿಕಾರಿಗಳಿದಾರಲ್ಲ ಡಿ ಸಿ, ಯಾರು ಒಬ್ಬರು ನಿಂತ್ಕೊಂಡು ಹೆಸರು ಹೇಳ್ಬಿಡಿ ನೋಡೋಣ. ತುಮಕೂರು ಜಿಲ್ಲೆಗೆ ಯಾರು ಡಿ ಸಿ ಆಗಿದ್ದಾರೆ? ರಾಕೇಶ್ ಕುಮಾರ್ ಅಲ್ವಾ? ನಿನ್ನ ಹೆಸರೇತಮ್ಮ? ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಯಾರಾಗಿದ್ದಾರೆ? ಅವರೆಲ್ಲರೂ ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಂದಿದ್ದಾರೆ. ನೀವುಗಳು ಸಹಿತ ಅವ್ರ ಥರ ಆಗಬೇಕು. ಸಣ್ಣ ಪುಟ್ಟ ಕನಸುಗಳು ಬೇಡ, ದೊಡ್ಡ ದೊಡ್ಡ ಕನಸಿರಲಿ ನಮಗೆ. ಕೆರೆ ಬಾವಿ ಬೇಡ, ನಮಗೆ ದೊಡ್ಡ ದೊಡ್ಡ ಸಮುದ್ರಗಳು ನೋಡಬೇಕು, ನಾವು ಹೊರದೇಶಗಳು ನೋಡಬೇಕು. ನಾವುಗಳು ಸಹಿತ ಅದೇ ಥರ ಜಿಲ್ಲಾಧಿಕಾರಿಗಳಾಗಬೇಕು, ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಬೇಕು. ಇದು ಎಸ್ ಡಿ ಸಿ ಎಫ್ ಡಿ ಸಿ ಮಾಡು, ಟಿ ಸಿ ಎಚ್ ಬಿ ಎಡ್ ಮಾಡು, ಅವೆಲ್ಲ ಹಳೆ ಮುಗಿದ್ವು. ನಾವುಗಳು ಸಹಿತ ಈಗ ಜಯಣ್ಣ ಅವ್ರು ಹೇಳ್ತಾ ಇದ್ರು, ಈಗ ಜೆ ಡಿ ಪಿದು ಈಗ ಡಿಮಾನಿಟೈಸೇಷನ್ ಆದಮೇಲೆ ಈಗ ಉದ್ಯೋಗದ ಒಂದು ಆ ಶಾಲೆಯ ಅಭಿವೃದ್ಧಿಯ ಶಾಲೆಯ ಒಂದು ಪ್ರಗತಿಯ ಬಹುಮುಖ್ಯ ಅಂಶ ಅಂದರೆ ಆ ಶಾಲೆಯಲ್ಲಿ ಎಷ್ಟು ಮಕ್ಕಳು ಇವತ್ತು ಯಾವ್ಯಾವ ಪ್ರತಿಭೆಯಲ್ಲಿ ಇವತ್ತು ಹೆಚ್ಚು ಅಂಕಗಳನ್ನು ತಂದಿದ್ದಾರೆ, ಹೆಚ್ಚು ಆಸಕ್ತರಾಗಿರ್ತಕ್ಕಾರೆ ಎಂಬ ತೋರಿಸ್ತಕ್ಕಂಥದ್ದು ಮಹತ್ತರವಾದಕ್ಕಂಥ ಕಾರ್ಯಕ್ರಮ. ಹೆಚ್ಚು ಪ್ರತಿಭೆಗಳನ್ನು ಹೊರಹೊಮ್ಮಿಸ್ತಕ್ಕಂಥದ್ದು ಆ ಶಾಲೆಯ ಒಂದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇವತ್ತು ಏನು ಸುಮಾರು 25 ಮಕ್ಕಳನ್ನು ಇವತ್ತು ಪ್ರತಿಭಾವಂತರನ್ನಾಗಿ ಗುರುತಿಸ್ತಕ್ಕಂಥದ್ದು ನಿಜ ಕೂಡ ಒಂದು ವಿಶೇಷ. ಯಾಕೆಂದ್ರೆ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಇವತ್ತು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂತಹ ಮಕ್ಕಳು. ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಇವತ್ತು ಒಂದು ವಿಶೇಷವಾದಂತಹ ಒಂದು ಪ್ರತಿಭೆ, ಒಂದು ಜ್ಞಾನಾರ್ಜನೆ ಇವತ್ತು ಹೆಚ್ಚು ಇರುತ್ತೆ. ಇವತ್ತು ನಮ್ಮ ಪಟ್ಟಣದ ಪ್ರದೇಶದಲ್ಲಿರ್ತಕ್ಕಂತಹ ಮಕ್ಕಳು ಇವತ್ತು ಕಾನ್ವೆಂಟ್ ಅಲ್ಲಿ ಓದ್ತಕ್ಕಂತಹ ಮಕ್ಕಳಿಗಿನ್ನ ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸೇನಾ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ರಂಗನಾಥ ನಗರದ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸೇನಾ ವತಿಯಿಂದ 2018-19 ಸಾಲಿನ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ದಿನಾಂಕ 31-8-2019 ಶನಿವಾರದಂದು ರಂಗನಾಥ ನಗರದ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದ ಜಿಗಣೇಶ್ ಶಂಕರ್, ಕರ್ನಾಟಕ ದಲಿತ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಶ್ವಥ್ ನಾರಾಯಣ್, ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರಾದ ಬಶೀರ್ ಅಹಮದ್, ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಸುಲ್ತಾನ್ ಶರೀಫ್ ರವರು, ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಜಿಲ್ಲಾಧ್ಯಕ್ಷರಾದ ಆಯುಷ್ ಶರೀಫ್ ರವರು, ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಶಿರಾ ತಾಲೂಕು ಅಧ್ಯಕ್ಷರಾದ ಕರಿಮೂಲ ಎಸ್ ರವರು, ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಶಿವಮೊಗ್ಗ ತಾಲೂಕಿನ ಅಧ್ಯಕ್ಷರಾದ ಎನ್ ಟಿ ವಿಜಯ್ ಕುಮಾರ್ ರವರು, ಮಾಜಿ ನಗರಸಭಾ ಸದಸ್ಯರಾದ ಜವೀನಾ ಭಾನುರವರು, ಎಂ ಡಿ ಪ್ರೊಫೆಸರ್ ಸಲ್ಮಾ ಭಾನು, ಎಂ ಡಿ ಮೆಡಿಕಲ್ ಆಫೀಸರ್ ಕುಮಾರ್ ಬಿ ಎನ್, ಎಂ ಡಿ ಮೆಡಿಕಲ್ ಆಫೀಸರ್ ಆರಿಫಾ ಫಾತಿಮಾ, ಎಂ ಡಿ ಮೆಡಿಕಲ್ ಆಫೀಸರ್ ರಹಮತುಲ್ಲಾ, ಹೌಸ್ ಸರ್ಜನ್ಸ್ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ರಿಪಬ್ಲಿಕನ್ ಸೇನೆ ರಾಜ್ಯಾಧ್ಯಕ್ಷ ಜಿಗಣೇಶ್ ಶಂಕರ್ ಮತ್ತು ದಲಿತ ಸಂಘರ್ಷ ಸಮಾಜ ಸಮಿತಿ ರಾಜ್ಯ ಸಂಯೋಜಕರಾದಂಥ ಅಶ್ವಥ್ ನಾರಾಯಣರವರು, ನಾವು ಇವತ್ತು ಈ ಯುನಾನಿ ವೈದ್ಯಕೀಯ ತಪಾಸಣೆ ಮತ್ತು ಔಷಧಿ ವಿತರಣೆಯ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬಂದಿದ್ದೀವಿ. ಈ ಯುನಾನಿ ವೈದ್ಯಕೀಯ ವ್ಯವಸ್ಥೆ ಭಾಳ ಪುರಾತನವಾಗಿದೆ. ಭಾಳ ಕಾಲದಿಂದ ಇರತಕ್ಕಂಥ ಈ ವೈದ್ಯಕೀಯ ವ್ಯವಸ್ಥೆ ಇವತ್ತು ಈ ತಪಾಸಣೆಯಿಂದಾಗಿ ಭಾಳ ಜನಕ್ಕೆ ಅನುಕೂಲ ಆಗುತ್ತೆ. ಅನುಕೂಲ ಆಗೋದ್ರ ಜೊತೆಗೆ ವಿಶೇಷವಾಗಿ ಇಂಥ ನಗರ ಪ್ರದೇಶಗಳಲ್ಲಿ ಅನೇಕ ಒತ್ತಡಗಳ ಮಧ್ಯೆ ಆಹಾರದ ಸಮಸ್ಯೆಗಳ ಬಗ್ಗೆ ಮತ್ತು ಬಾಳ್ವೆಯ ಒಂದು ಒತ್ತಡದ ಮಧ್ಯೆ ಜನಕ್ಕೆ ಸಹಜವಾಗಿ ಕಾಯಿಲೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಸರ್ಕಾರ ಇಂಥ ಒಂದು ಅತ್ಯುತ್ತಮವಾದಂಥ ಯೋಜನೆಯನ್ನು ಪ್ರಚಾರ ಮಾಡಿಸಿ ಜನರು ಇರೋ ಕಡೆ ಹೋಗ್ತದೆ. ಜನರ ಅನಾರೋಗ್ಯದ ಬಾಗಿಲಿಗೆ ಇವತ್ತು ಆರೋಗ್ಯ ತಪಾಸಣೆ ಬಂದಿರ್ತಕ್ಕಂಥದ್ದು. ಹಾಗಾಗಿ ಈ ಯುನಾನಿ
ಔಷಧಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಮತ್ತು ಯುನಾನಿ ಔಷಧಿಯ ಪರಂಪರೆ ಭಾಳ ಪುರಾತನವಾದ್ದು, ಇದಕ್ಕೆ ಭಾಳ ಶಕ್ತಿ ಇರ್ತಕ್ಕಂಥದ್ದು. ಇದರ ಅನುಕೂಲವನ್ನು ಸದುಪಯೋಗನ ಪಡ್ಕೋಬೇಕಂತೇಳಿ ಇವತ್ತು ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರಂಥ ಅಯ್ಯೂಬ್ ಅವರು, ಸಿರಾ ತಾಲೂಕು ಅಧ್ಯಕ್ಷ ಖಲೀಲ್ ಅವರು, ಸುಲ್ತಾನ್ ಅವರು, ಮತ್ತು ಎಲ್ಲ ಸ್ನೇಹಿತರು, ವಿಶೇಷವಾಗಿ ನಮ್ಮ ವಿಜಯ್ ಕುಮಾರ್ ಅವರು, ಇವರೆಲ್ಲರೂ ಇವತ್ತು ಈ ಒಂದು ತಪಾಸಣೆಯಲ್ಲಿ ಭಾಗವಹಿಸಿದ್ದಾರೆ, ಮತ್ತು ಈ ಜನತೆ ಕೂಡ ಭಾಳ ಆಸಕ್ತಿಯನ್ನು ತೋರಿದ್ದಾರೆ ಅಂತೇಳಿ. ಕರ್ನಾಟಕ ದಲಿತ ಸಂಘ ಸಂಸ್ಥೆ ರಾಜ್ಯಾಧ್ಯಕ್ಷರು, ಮತ್ತು ನಮ್ಮ ಸ್ನೇಹಿತರು, ಮತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರು, ಮತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಪದಾಧಿಕಾರಿಗಳೆಲ್ಲ ಸೇರಿ ಏನು ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ ಆಶ್ರಯದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಜನರಿಗೆ ಆರೋಗ್ಯದ ಬಗ್ಗೆ ಅವರಿಗೆ ಹೇಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದೆ. ಯಾಕೆ ಅಂತಂದರೆ ಈ ದೇಶದಲ್ಲಿ ಮನುಷ್ಯನಿಗೆ ಆರೋಗ್ಯ ಭಾರಿ ಮುಖ್ಯವಾದದ್ದು. ಆರೋಗ್ಯ ಇಲ್ಲ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಇವತ್ತಿನ ವೇಗದ ಸಮಾಜದಲ್ಲಿ ಭಾರಿ ಶ್ರೀಮಂತರು, ದೊಡ್ಡ ಶ್ರೀಮಂತರೆಲ್ಲ ಕೂಡ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ, ಮಲ್ಟಿನ್ಯಾಷನಲ್ ಆಸ್ಪತ್ರೆಗಳಲ್ಲಿ ಔಷಧಿ ತಗೋತಾರೆ. ಬಡವರಿಗೆ ಔಷಧಿ ಸಿಕ್ಕಿದಂಥ ಪರಿಸ್ಥಿತಿಯಲ್ಲಿ ಯುನಾನಿ ವೈದ್ಯಕೀಯ ವಿದ್ಯಾಲಯ, ಕರ್ನಾಟಕ ರಿಪಬ್ಲಿಕನ್ ಸೇರಿ ಜಂಟಿಯಾಗಿ ಇವತ್ತೇನು ಶಿರಾದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಚೊಕ್ಕಟವಾಗಿದೆ, ಮತ್ತು ಭಾರಿ ಅರ್ಥಗರ್ಭಿತವಾಗಿದೆ. ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲೆಲ್ಲ ವಿಸ್ತರಿಸಿದರೆ ಏನು ಶೋಷಿತ ಸಮುದಾಯ ಇದೆಯೋ, ಅಲ್ಪಸಂಖ್ಯಾತ ಸಮುದಾಯ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯ ಒಟ್ಟಾರೆ ಎಲ್ಲ ಬಡ ಜನರಿಗೆ ಇದು ಅನುಕೂಲ ಆಗ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಕಲಿಮುಲ್ಲ, ಶಿರಾ ತಾಲೂಕು ಅಧ್ಯಕ್ಷ ನಾನು ಕಲಿಮುಲ್ಲ ಅಂತೇಳಿ. ಈ ಒಂದು ನಮ್ಮ ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮತ್ತು ನಮ್ಮ ಕರ್ನಾಟಕ ಈ ಎರಡೂ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಈಗಾಗಲೇ ನಮ್ಮ ಶಿರಾದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಬಾಯ್ಸ್ ಹಾಸ್ಟೆಲ್ಲು ಬಾಲಕರ ಮತ್ತು ಬಾಲಕಿಯರ ಒಂದು ಹಾಸ್ಟೆಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕಳೆದ 24ನೇ ತಾರೀಕು ಭಾನುವಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಅಲ್ಲಿ ಕೂಡ ತುಂಬ ಯಶಸ್ವಿಯಾಗಿತ್ತು ಆ ಒಂದು ಕಾರ್ಯಕ್ರಮ. ಸರ್ ನಮಸ್ಕಾರ, ನಾನು ಡಾಕ್ಟರ್ ಕುಮಾರ್ ಅಂತ. ಸರ್ಕಾರಿ ಯುನಾನಿ ವೈದ್ಯಕೀಯ ಆಸ್ಪತ್ರೆಯಿಂದ ಬೆಂಗಳೂರಿಂದ ಬಂದಿದ್ದೇವೆ. ಇವರು ಒಂದು ಉಚಿತವಾಗಿ ಎಸ್ಸಿ ಮತ್ತು ಎಸ್ ಟಿ ಅವರಿಗೆ ಒಂದು ಕ್ಯಾಂಪ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಸರ್, ಯುನಾನಿ ಪದ್ಧತಿ ಬಗ್ಗೆ ಭಾಳಷ್ಟು ಜನಕ್ಕೆ ಅರಿವಿಲ್ಲ, ಯಾಕಂದರೆ ಈಗ ಆಯುರ್ವೇದಿಕ್ ಗೊತ್ತು, ಹೋಮಿಯೋಪತಿ ಗೊತ್ತು, ಆಲೋಪತಿ ಗೊತ್ತು, ಈ ಥರ ಭಾಳಷ್ಟು ಮೆಡಿಸಿನ್ ಪದ್ಧತಿ. ಈವನ್ ನಿಮ್ಮ ಒಬ್ಬರು ಕಪ್ ಥೆರಪಿ ಅಂತ ಮಾಡಿದ್ರು, ಅದ್ರ ಬಗ್ಗೆನೂ ಗೊತ್ತಿಲ್ಲ, ಆಮೇಲೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು, ಅದ್ರ ಬಗ್ಗೆ ಅವೇರ್ನೆಸ್ ಇದೆ. ಈ ಯುನಾನಿ ಪದ್ಧತಿ ಎಷ್ಟು ಪ್ರಾಚೀನವಾಗಿದೆ, ಅದು ಹೇಗೆ ಉತ್ಕೊಂತು, ಮತ್ತು ಸೈಡ್ ಎಫೆಕ್ಟ್ಸ್ ಹೇಗಿದೆ, ಯಾವ್ಯಾವದಕ್ಕೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಒಂದು ಚಿಕ್ಕ ಗುರಿಪಾಗಿ. ಯುನಾನಿ ಪದ್ಧತಿ ಅಂತಂದರೆ ಆಯುಷಲ್ಲಿ ಅದೇ ಒಂದು ವೈದ್ಯ ಪದ್ಧತಿ, AYUSH ಅಂತ, ಆಯುರ್ವೇದ ಯೋಗ ಯುನಾನಿ ಸಿದ್ಧ ಮತ್ತು ಹೋಮಿಯೋಪತಿ, ಇದು ಎಲ್ಲನೂ 5.5 ವರ್ಷ ಕೋರ್ಸ್ ಇದೆ. ಒಂದೊಂದು ವೈದ್ಯ ಪದ್ಧತಿ ಒಂದೊಂದು ವರ್ಷ ಇದೆ. ಹಾಗೆ ಯುನಾನಿ ಒಂದು ಉತ್ತಿದ್ದ ಗ್ರೀಸ್ ಕಂಟ್ರಿಯಿಂದ ಉತ್ತಿದ್ದೆ, ಇದನ್ನು ಗ್ರೀಕೋ ಆರ್ಬಿಕ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಮೆಡಿಸಿನಲ್ಲಿ ಏನಂದರೆ ಈ ವೈದ್ಯ ಪದ್ಧತಿ ಏನಂದರೆ ಯಾವುದೇ ಕೆಮಿಕಲ್ಸ್ ಆಗಲಿ ಇಂಜೆಕ್ಷನ್ಸ್ ಆಗಲಿ ಇಲ್ಲ, ನಮ್ಮಲ್ಲಿ ಬರೀ ಗಿಡಮಂಟೆ ಡಾಕ್ಸ್ ಮತ್ತು 12 ಡಾಕ್ಸ್ ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಮಾತ್ರೆಗಳಿದೆ, ಲೇಹಗಳಿದೆ, ತೈಲಗಳಿದೆ, ಚೂರ್ಣಗಳಿದೆ, ಇಂಥ ಇಟ್ಕೊಂಡು ಔಷಧಿಗಳನ್ನು ಗುಣಪಡಿಸ್ತೀವಿ. ನಮ್ಮ ಕಾಲೇಜ್ ಇರೋದು ಬೆಂಗಳೂರು ಬಸವೇಶ್ವರದಲ್ಲಿದೆ, ಅಲ್ಲಿಗೂ ನಾವು ಬಂದು ಇಲ್ಲಿ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ. ಯಾವ ಕಾಯಿಲೆಗೆ ಎಫೆಕ್ಟಿವ್ ಆಗಿ ಇದು ಟ್ರೀಟ್ಮೆಂಟ್ ಇದೆ, ಇದರಲ್ಲಿ ತುಂಬ ಹೆಸರುವಾಸಿ ಆಗಿರೋದು ಇದೆ ಟ್ರೀಟ್ಮೆಂಟ್ ಅಂತಂದರೆ ಎಲ್ಲ ಯುಗದೋಳ ಕಾಯಿಲೆಗಳಿಗೂ ನೋಡ್ತಾ ಇದ್ದೀವಿ ನಾವು. ಕ್ರಾನಿಕ್ ಡಿಸೀಸ್ ಅಂತಂದರೆ ಸ್ಕಿನ್ ಡಿಸೀಸ್ ಇರ್ಬೋದು, ಇಲ್ಲ ಆರ್ಥಿಟಿಸ್ ಕೇಸಸ್ ಇರ್ಬೋದು, ಎಸ್ಪೆಷಲಿ ಜಾಯಿಂಟ್ ಪೇನ್ ಅಂತದ್ದು, ಇವನ್ ಪಿ ಸಿ ಓ ಡಿ ಪ್ರಾಬ್ಲಮ್ಸ್ ಇದೆ. ಮೇಡಮ್ ಅವರಲ್ಲೇ ಒಂದು ಎಕ್ಸ್ಪರ್ಟ್ ಇದ್ದಾರೆ. ಓಕೆ, ಪಾಠ ಮಾಡೋಕ್ಕೆ ಅವರು ಎಕ್ಸ್ಪರ್ಟ್ ಆಗ್ತಾರೆ. ಸೊ ಒಂದು ಈ ಒಂದು ಕಾರ್ಯಕ್ರಮ ಹೇಗೆ ಅಂತ ಆಗಿತ್ತಂದರೆ, ಗೌರ್ಮೆಂಟಿಂದ ಒಂದು ಕಾರ್ಯಕ್ರಮ ಮಾಡಬೇಕು, ಎಸ್ಪೆಷಲಿ ಪರಿಸರ ಜಾತಿ ಮತ್ತು ಬಂಗಾಳದವ್ರಿಗೆ ಅಂತ ಮಾಡಿದ್ರು. ಅದರಲ್ಲಿ ನಾವು ಈ ದಿವಸ ಒಂದು ಹೆಚ್ಚು ಕಡಿಮೆ 81 ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಸಿನ್ಸ್ನ ತಂದಿದ್ದೀವಿ. ಅದರಲ್ಲಿ ಇಲ್ಲಿ ಬರೋಂಥ ರೋಗಿಗಳಿಗೆ ಹಚ್ಚಿಕೊಂಡು ವಿಸ್ತರಿಸ್ತಾ ಇದ್ವಿ. ಇಲ್ಲಿ ಯಾರು ಔಷಧಿಗಳು ಪಡ್ಕೊಂಡಿರ್ತಾರೆ ಅವರಲ್ಲಿ ಔಷಧಿಗಳು ತೊಗೊಂಡು ಕ್ಯೂರ್ ಆದರೆ ಒಳ್ಳೆಯದು. ಅಕಸ್ಮಾತ್ ಏನಾದ್ರು ಹಿಂಸಕ ತೊಂದರೆ ಆಯಿತು ಅಂದರೆ, ಅಲ್ಪ ಸ್ವಲ್ಪ ತೊಂದರೆಗಳಿತ್ತಂದರೆ, ಅವರನ್ನು ಅಲ್ಲಿ ಬೆಂಗಳೂರಲ್ಲಿ ಬಸವೇಶ್ವರದಲ್ಲಿ ನಮ್ಮ ಕಾಲೇಜ್ ಇದೆ ಹಾಸ್ಪಿಟ್ಲಿಗೆ ತಂದು ಅಲ್ಲಿ OPD ಆಗಿ ನೋಡ್ತೀವಿ. ಮತ್ತು ಯಾರಾದರೂ ಅಡ್ಮಿಟ್ ಆಗೋ ಥರ ಇದ್ದರೆ ಅವ್ರಿಗೆ ಅಡ್ಮಿಟ್ ಮಾಡ್ಕೊಂಡು ಉಚಿತವಾಗಿ ಎಲ್ಲ ಔಷಧಿಗಳು ಕೊಡ್ತಾ ಇದ್ದೀವಿ. ಇದು ಶಸ್ತ್ರಚಿಕಿತ್ಸೆ ಇದೆಯಾ ಸರ್? ಶಸ್ತ್ರಚಿಕಿತ್ಸೆ ಇದೆ, ಆದರೆ ಏನಂತಂದರೆ ನಮ್ಮಲ್ಲಿ ಈಗ ಅಷ್ಟು ಡೆವಲಪ್ ಆಗಿಲ್ಲ. ಸೊ ಮೇನ್ ಏನಂದರೆ
ಔಷಧಿಗಳು ಕೊಟ್ಟು ಅದನ್ನು ಗುಣಪಡಿಸೋದು ಮತ್ತು ಉಪಚಾರದಲ್ಲಿ ಅವ್ರನ್ನ ಅದನ್ನು ಕಡಿಮೆ ಮಾಡಿಕೊಂಡು ಆ ಔಷಧಿ ರೋಗಿಗೆ ಉಪಚಾರ ಮಾಡೋದಾಗುತ್ತೆ. ಆಯುರ್ವೇದಕ್ಕೆ ಇದಕ್ಕೂ ಒಂದು ಲೈಕ್ ಡಿಫ್ರೆನ್ಸ್ ಡಿಫ್ರೆನ್ಸ್ ಅಂದರೆ ಏನಂದರೆ ಅಲ್ಲಿ ಉಪಯೋಗಿಸುವಂಥ ಗಿಡಮೂಲಿಕೆಗಳು ಇಲ್ಲೂ ಉಪಯೋಗಿಸಿದೆ. ಕೆಲವೊಂದು ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಇದ್ದರೆ ಅದೆಲ್ಲ ಆಲ್ಮೋಸ್ಟ್ ಅದೇ ಥರ ಇದೆ. ಬಟ್ ಅಲ್ಲಿ ಅನಿಮಲ್ ಒರಿಜಿನ್ಸ್ ಅಲ್ಲಿ ಯೂಸ್ ಮಾಡಲ್ಲ, ಇಲ್ಲಿ ಯೂಸ್ ಮಾಡ್ತಾರೆ. ಅಲ್ಲ ಇಲ್ಲಿ ಹೇಗೆಂದರೆ ಈಗ ಜೇನುತುಪ್ಪ ಒಂದು ಅನಿಮಲ್ ಒರಿಜಿನ್ ಹಾಗಾಗಿ ಅದು ಅಲ್ಲೂ ಉಪಯೋಗಿಸಿ ಇಲ್ಲೂ ಉಪಯೋಗಿಸಿದೆ. ಬಟ್ ಮೇನ್ ಆಗಿ ಉಪಯೋಗಿಸುವಂಥದ್ದು 80-85% ಉಪಯೋಗಿಸುವಂಥ ಗಿಡಮೂಲಿಕೆ ಔಷಧಿಗಳ. ಹಾಗಾಗಿ ಇದರಲ್ಲಿ ಎಲ್ಲ ಥರದ್ದು ಔಷಧಿಗಳಿದೆ. ಹಾಗೆ ಔಷಧಿಗಳು ಕೊಟ್ಟಿದೆ. ಮತ್ತು ನಮ್ಮಲ್ಲಿ ರೆಜಿಮೆಂಟ್ ಥೆರಪಿ ಅಂತ ಇದೆ, ಅಂದರೆ ಅದರಲ್ಲಿ ನಮ್ಮ ಕಬ್ಬಿನ ಥೆರಪಿ ಮಸಾಜ್ ಅಂತ ಅದೆಲ್ಲ ಅದನ್ನು ಮಾಡ್ತಾರೆ. ಸೊ ಅದರಿಂದ ಕೆಲವೊಂದು ವಯಸ್ಸಾದಂಥ ಕಾಲದಲ್ಲಿ ಆರೋಗ್ಯಕ್ಕೆ ಸಿಗ್ತದೆ, ಅದಕ್ಕೆ ನಾನು ಡಾಕ್ಟರ್ ಆದಿಕ್ಕ, ನಾನು ಮೆಡಿಕಲ್ ಆಫೀಸರ್ ಆಗಿದ್ದೀನಿ ಗೌರ್ಮೆಂಟ್ ಯೂನಿಯನ್ ಮೆಡಿಕಲ್ ಆಫೀಸರ್. ಇತ್ತೀಚೆಗೆ ತುಂಬ ಪಿ ಸಿ ಓ ಡಿ ಪ್ರಾಬ್ಲಮ್ ಬರ್ತಾ ಇದೆಯಲ್ಲ, ಇದಕ್ಕೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ನಿಮ್ಮಲ್ಲಿ ಇದೆಯಾ? ಹೌದು, ನಮ್ಮ ಹತ್ರ ತುಂಬ ಜಾಸ್ತಿ ಕೇಸ್ ಬರ್ತಾ ಇದೆ. ಅದಕ್ಕೆ ನಮ್ಮ ಹತ್ರ ಡ್ರಗ್ಸ್ ಇದೆ, ಓರಲ್ ಮೆಡಿಸಿನ್ ಕೊಡ್ತೀವಿ. ಅದ್ರ ಜೊತೆ ನಮ್ಮ ಹತ್ರ ಕಪ್ಪಿಂಗ್ ಥೆರಪಿನೂ ಇದೆ, ಅದರಲ್ಲಿ ನಮಗೆ ತುಂಬ ಎಫೆಕ್ಟ್ ಸಿಗ್ತಾ ಇದೆ. ದೇ ಆರ್ ಗೆಟಿಂಗ್ ಮೆನಿ ಕೇಸಸ್ ಆಫ್ ಪಿ ಸಿ ಓ ಡಿ ಆ್ಯಂಡ್ ದೇ ಆರ್ ಟ್ರೀಟೆಡ್ ಟ್ರೀಟಿಂಗ್ ದ ಕೇಸಸ್. ಹಾಂ, ಕಮ್ಮಿ ಆಗ್ತಾ ಇದೆ. ಸರ್ವಿಕಲ್ ಕ್ಯಾನ್ಸರ್ ಸರ್, ಸರ್ವಿಕಲ್ ಕ್ಯಾನ್ಸರ್ ಅದು ಫಸ್ಟ್ ಸ್ಟೇಜಲ್ಲಿ ಇದ್ದರೆ ಸರ್, ಅದರಲ್ಲಿ ಇನ್ಫ್ಲಮೇಟ್ರಿ ಎಫೆಕ್ಟ್ ಏನಾದರೂ ಇದ್ದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬಹುದು. ಬಟ್ ಲೇಟರ್ ಸ್ಟೇಜಸ್ ಇಟ್ ಇಸ್ ನಾಟ್ ಪಾಸಿಬಲ್. ಒಂದೇ ಫಸ್ಟ್ ಸ್ಟೇಜ್? ಓಕೆ ಮೇಡಮ್. ಇದು ಜಸ್ಟ್ ಮತ್ತೆ ಬೇರೆ ಗ್ಯಾಸ್ಟ್ರಿಕ್ಸ್ ಮತ್ತು ಅದರ್ ಡಿಸೀಸಸ್ಗೆ, ಕ್ರೋನಿಕ್ ಡಿಸೀಸಸ್ಗೆ ಮತ್ತು ಬ್ರಾಂಕೆಟಿಕ್ಸ್ ಈ ಥರ ಸಿವಿಯರ್ ಡಿಸೀಸ್ ಇದೆ. ಬ್ರಾಂಕೆಟಿಕ್ಸ್ ಲಂಗ್ ಡಿಸೀಸಸ್ಗೆ ನಮ್ಮ ಹತ್ರ ಚೆನ್ನಾಗಿದೆ ಔಷಧಿ ಸಿಗ್ತಾ ಇದೆ. ಆಮೇಲೆ ಸ್ಟಮಕ್ ಡಿಸೀಸಸ್ ಹೇಳಿದ್ರಲ್ಲ, ಗ್ಯಾಸ್ಟ್ರೈಟಿಸ್, ಅದಕ್ಕೂ ನಮ್ಮ ಹತ್ರ ತುಂಬ ಚೆನ್ನಾಗಿದೆ ಔಷಧಿ. ತುಂಬ ಕೇಸಸ್ ಬರುತ್ತೆ ನಮಗೆ, ನಮ್ಮ ಹತ್ರ ಹಾಸ್ಪಿಟಲಲ್ಲಿ. ಆಮೇಲೆ ಟ್ರೀಟ್ ಆಗ್ತಾ ಇದೆ. ಆಮೇಲೆ ಜಾಯಿಂಟ್ಸ್ ಪೇನ್, ನಮ್ಮ ಹತ್ರ ಅಲಾಂಗ್ ವಿತ್ ದಿಸ್ ಔಷಧಿ ಜೊತೆ ರೆಜಿಮೆನ್ ಥೆರಪಿ ಇದೆ, ಅದರಿಂದನೂ ತುಂಬ ಡಿಸೀಸಸ್ ಕ್ಯೂರ್ ಆಗ್ತಾ ಇದೆ. ಪೇಷಂಟ್ಸ್ ತುಂಬ ಬೆನಿಫಿಟ್ ಆಗ್ತಾ ಇದ್ದಾರೆ. ಇತ್ತೀಚೆಗೆ ಅಲ್ಸರೇಟಿವ್ ಕೊಲೈಟಿಸ್ ಜಾಸ್ತಿ ಆಗ್ತದೆ, ಅದಕ್ಕೆ ನಿಮ್ಮಲ್ಲಿ ಹೇಗಿದೆ? ಅದಕ್ಕೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಅದಕ್ಕೆ ಫುಡ್ ಹ್ಯಾಬಿಟ್ಸ್ ಫಸ್ಟ್ ನಾವು ಕಂಟ್ರೋಲ್ ಮಾಡ್ತೀವಿ, ಅದ್ರ ಜೊತೆ ಮೆಡಿಸಿನ್ಸ್ ಇದೆ ಅದು ಕೊಟ್ಟು ನಾವು ಟ್ರೀಟ್ ಮಾಡ್ತೀವಿ. ಓಕೆ ಮೇಡಮ್. ಮತ್ತೆ ಈಗ ಈ ಟ್ರೀಟ್ಮೆಂಟ್ ತೊಗೊಳ್ತಾರೆ, ಇಲ್ಲಿ ನೀವು ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಮೆಡಿಸಿನ್ಸ್ ಕೊಟ್ಟಿರ್ತಾರೆ, ಮತ್ತೆ ಅವರಿಗೆ ಅದು ವಾಸಿ ಆಯಿತು ಮತ್ತೆ ಬೇಕು ಅಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಇಲ್ಲಿ ಯಾವುದು ಇಲ್ಲ. ತುಮಕೂರಲ್ಲಿ ನಮ್ಮದು ಡಿಸ್ಪೆನ್ಸರಿ ಇದೆ, ಗೌರ್ಮೆಂಟ್ ಯುನಾನಿ ಡಿಸ್ಪೆನ್ಸರಿ ಇದೆ ತುಮಕೂರಲ್ಲಿ, ಅಲ್ಲಿ ಮೆಡಿಕಲ್ ಆಫೀಸರ್ ಇದ್ದಾರೆ. ಅಕಸ್ಮಾತ್ ನಿಮಗೆ ಸಿಗಲ್ಲ ಅಂದರೆ ನಾವು ಸ್ಲಿಪ್ಸ್ ಎಲ್ಲ ಕೊಟ್ಟಿದ್ದೀವಲ್ಲ, ಓ ಪಿ ಡಿ ಸ್ಲಿಪ್ಸ್, ಅದರಲ್ಲಿ ನಮ್ಮ ಅಡ್ರೆಸ್ ಇದೆ. ಇದು ಬಸವೇಶ್ವರ ನಗರ ಇದೆ ಅಲ್ಲ, ಅಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ. ಲೀಡ್ ಟೈಮ್ ಅದು ಭಾಳ ಜಾಸ್ತಿನ ಸರ್? ಅದಕ್ಕೆ ನಮ್ಮ ಹತ್ರ ಕಾನ್ಸಲ್ಟೇಷನ್ ಸ್ಲೋ ಆಗುತ್ತೆ, ಅಲೋಪತಿಯಲ್ಲಿ ಬೇಗ ಆಗುತ್ತೆ. ನಿಮ್ಮ ಯೂನಿಯನ್ ಹೇಗೆ ಸರ್? ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್ ಟು ಆಯುರ್ವೇದಿಕ್. ಇವಾಗ ನಿಮಗೆ ಅಕ್ಯೂಟ್ ಕೇಸಸ್ ಅಂದರೆ ನಮ್ಮ ಹತ್ರ ಅಷ್ಟು ರಿಸಲ್ಟ್ ಅಷ್ಟು ಬೇಗ ಸಿಕ್ಕಲ್ಲ, ಬಟ್ ಕ್ರಾನಿಕ್ ಡಿಸೀಸಸ್ಗೆ ನಮ್ಮ ಹತ್ರ ಚೆನ್ನಾಗಿದೆ ಔಷಧಿ, ತುಂಬ ಎಫೆಕ್ಟಿವ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ಈಗ ಆಯುರ್ವೇದಿಕ್ ಏನು ಬೇಸಿಸ್ ಅಂದರೆ ವಾತ ಪಿತ್ತ ಕಫ, ಈ ಬೇಸಿಸ್ ಮೇಲೆ ಆಯುರ್ವೇದಿಕ್ ಇದಾಗಿದೆ. ನಿಮ್ಮದು ಯುನಾನಿ ಯಾವ ಬೇಸಿಸ್ ಮೇಲೆ ಮೆಡಿಸಿನ್? ಸರ್, ನಮ್ಮ ಬೇಸಿಕ್ ಕಾನ್ಸೆಪ್ಟ್ ಇಸ್ ದ ಟೆಂಪರಮೆಂಟ್. ನಾವು ಫಸ್ಟ್ ಅಸೆಸ್ ಮಾಡ್ತೀವಿ, ನಾವು ಇಟ್ ಈಸ್ ಫ್ಲಮ್ಯಾಟಿಕ್, ಇಟ್ ಈಸ್ ಅಕಾರ್ಡಿಂಗ್ ಟು ದ ಬ್ಲಡ್, ಸೌದ, ಸಫ್ರ ಆ್ಯಂಡ್ ದಮ್. ದಿಸ್ ವಿ ಹ್ಯಾವ್ ಗಾಟ್ ದ ಬೇಸಿಕ್ ಕಾನ್ಸೆಪ್ಟ್. ಅಕಾರ್ಡಿಂಗ್ ಟು ದಟ್ ನಾವು ಫಸ್ಟ್ ಅಸೆಸ್ ಮಾಡ್ತೀವಿ ಇಂಡಿವಿಜುವಲ್ ಟೆಂಪರಮೆಂಟ್ ಹೆಂಗಿದೆ ಅಂತ, ಅದರ ಮೇಲೆ ನಮ್ಮ ಟ್ರೀಟ್ಮೆಂಟ್. ದಿಸ್ ಓನ್ಲಿ ಡಿಫ್ರೆನ್ಸ್ ವಿತ್ ಆಯುರ್ವೇದಿಕ್. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.